ಹಲೋ ಗೈಸ್, ಇವತ್ತು ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಪಂದ್ಯಾವಳಿ ಹೈಲೈಟ್ಸ್ನ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಹಿಂದಿನ ವಿಡಿಯೋ ಇದೆ, ಹೋಗಿ ತಪ್ಪದೆ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈಗ ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂದರೆ, ಸೆಮಿಫೈನಲ್ಗೆ ಟೀಮ್ ಇಂಡಿಯಾ ಈಸಿಯಾಗಿ ಎಂಟ್ರಿ ಕೊಡುತ್ತೆ ಗುರು. ಹೆಂಗೆ ಅಂತ ತಿಳ್ಕೊಬೇಕು ಅಂದರೆ, ಈಗ 4 ಪಾಯಿಂಟ್ಸ್ ಅಥವಾ 4 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ದಿದ್ದೀವಿ ನಾವು ಆಲ್ರೆಡಿ. ಇನ್ನೊಂದು ಮ್ಯಾಚ್ ಗೆಲ್ಲಬೇಕಾಗತ್ತೆ ಜಿಂಬಾಂಬೆ ವಿರುದ್ಧ. ಜಿಂಬಾಂಬೆ ವಿರುದ್ಧ ಸೋತರೂ ಕೂಡ ಈಸಿಯಾಗಿ ಕ್ವಾಲಿಫೈ ಆಗ್ತೀವಿ, ಯಾಕೆಂದರೆ ನಮ್ಮದು ಪ್ಲಸ್ ರನ್ ರೇಟ್ ಇದೆ ಅದಕ್ಕೋಸ್ಕರ. ಅದಾದ ಮೇಲೆ ಬಾಂಗ್ಲಾದೇಶು ಅವರು ಇನ್ನೊಂದು ಮ್ಯಾಚ್ ಇದೆ ಅಲ್ಲ ಅದು ಗೆದ್ದು, ಅಥವಾ ಪಾಕಿಸ್ತಾನ ಏನನ್ನು ಅವರು ಸೋತಿದ್ದರು ಗೆದ್ದರೆ ನಾವು ಈಸಿಯಾಗಿ ಕ್ವಾಲಿಫೈ ಆಗ್ತೀವಿ. ಯಾವುದೇ ಥರ ಡಿಪೆಂಡೆನ್ಸಿ ಇಲ್ಲ. ಬಾಂಗ್ಲಾದೇಶ ಅವರು ಇನ್ನೊಂದು ಮ್ಯಾಚ್ ಗೆದ್ದರು, ಅವರು 6 ಪಾಯಿಂಟಲ್ಲಿ ಉಳಿತಾರೆ. ನಾವು ಏನನ್ನು ಸೋತರು, ಅಕಸ್ಮಾತ್ ಸೋತರು, 6 ಪಾಯಿಂಟಲ್ಲಿ ಉಳಿತೀವಿ. ರನ್ ರೇಟ್ ನಮ್ಮದು ಚೆನ್ನಾಗಿರೋದ್ರಿಂದ ನಾವೇ ಸೆಕೆಂಡ್ ಪೊಸಿಷನಲ್ಲಿ ಕ್ವಾಲಿಫೈ ಆಗ್ತೀವಿ. ಆರಾಮ್ಸೆ ಬರ್ತ್ಕೊಂಬಿಡಿ, ಇವತ್ತೇ ಟೀಮ್ ಇಂಡಿಯಾ ಸೆಮಿಫೈನಲ್ಗೆ ಆರಾಮ್ಸೆ ಕ್ವಾಲಿಫೈ ಆಗೈತೆ. ಧನ್ಯವಾದಗಳು.